ರಾಜ್ಯದಲ್ಲಿ ನೇರದಾಳ ಮತಕ್ಷೇತ್ರ ನೇಕಾರರ ಕ್ಷೇತ್ರವಾಗಿದ್ದು ಈ ಕ್ಷೇತ್ರದಲ್ಲಿ ಸಾಕಷ್ಟು ನೇಕಾರರು ರೈತರು ಕಾರ್ಮಿಕರು ಇರುವಂತಹ ಒಂದು ಕ್ಷೇತ್ರ. ಈಗ ಮಹಾಲಿಂಗಪುರವನ್ನು ತಾಲೂಕಾ ಮಾಡಬೇಕು ಅಂತೇಳಿ 126 ದಿನಗಳ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ ನಾವು ಇವತ್ತೀವಿ. ಸಂಪೂರ್ಣ ಮಹಾಲಿಂಗಪುರವನ್ನು ಬಂದ್ ಕರೆ ಕೊಡುವುದರ ಜೊತೆಗೆ ಹೋರಾಟದ ಕಿಚ್ಚನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸರ್ಕಾರ ಏನಾದರೂ ಗಂಭೀರವಾಗಿ ನಮ್ಮ ಬಗ್ಗೆ ಚಿಂತನೆಯನ್ನು ಮಾಡದೇ ಇದ್ರೆ, ತಾಲೂಕವನ್ನು ಘೋಷಣೆ ಮಾಡದೇ ಇದ್ರೆ ಮುಂಬರುವ ದಿನಗಳಲ್ಲಿ ಬೀದಿಗಳಲ್ಲಿ ನಾವು ಮುಂದಿನ ಉಗ್ರ ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಏನಿಲ್ಲ ಇರುವಂತಹ ಜನಪ್ರತಿನಿಧಿಗಳಿರ್ಬೋದು, ಈ ಇಲ್ಲಿರುವಂತಹ ಜನರ ಬಗ್ಗೆ ಈ ತಾಲೂಕಾ ಹೋರಾಟದ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡುವುದರ ಮೂಲಕ ಸರ್ಕಾರದಲ್ಲಿ ಕುಂತು ಮಾತನಾಡಿ ಈ ಸಮಸ್ಯೆಯನ್ನು ಬಗೆಹರಿಸಿ ಶೀಘ್ರವಾಗಿ ತಾಲೂಕವನ್ನು ಘೋಷಣೆ ಮಾಡಿ ಎಲ್ಲ ಕಚೇರಿಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈ ಮೂಲಕ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದಿಂದ ಒತ್ತಾಯವನ್ನು ಮಾಡಿ ಶಿವಲಿಂಗ ತಿರ್ಗಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ. ಇವತ್ತಿನ ಮಾಲಿಂಗಪುರ ಬಂದ್ ಕರೆ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಈ ಕ್ಷೇತ್ರದ ಶಾಸಕರಿಗೆ ಈ ಹೋರಾಟ ಮುಖಾಂತರ ಒತ್ತಾಯ ಪಡಿಸಿ ಯಾವುದೇ ಕಾರಣಕ್ಕೂ ಮಾಲಿಂಗಪುರ ತಾಲೂಕು ಆಗುವ ಮಟ್ಟ ಚಳವಳಿಯನ್ನು ವಾಪಸ್ ಪಡೆಯಲಿಲ್ಲ. ಅದು ತಮಗೆ ಇಚ್ಛಾಶಕ್ತಿ ಇದ್ದಿದ್ದು ಎಂದೋ ನಮ್ಮ ತಾಲೂಕು ಆಗಿರ್ತಿತ್ತು. 30 ವರ್ಷ ಹೋರಾಟ ಮಾಡಿದ್ರು ಒಂದು ತಾಲೂಕು ಮಾಡುವ ಯೋಗ್ಯತೆ ನಿಮಗಿಲ್ಲ ಅಂತ ಈ ಕ್ಷೇತ್ರದಲ್ಲಿ ನೀವು ಇದ್ದಿದ್ದನ್ನು ನೀವು ಅಯೋಗ್ಯ ಅಂತೇಳಿ ನಾವು ಇವತ್ತು ಹೋರಾಟದ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತೀವಿ. ಇಲ್ಲಿ 8 ಕಿಲೋಮೀಟರ್ನೇ ಒಂದು ತಾಲೂಕು ಮಾಡಿದ್ದನ್ನು ನಾವು ಕಣ್ಣಿಲ್ಲೇ ನೋಡಿವಿ. ಇವತ್ತು ತಾಲೂಕು ಆಗಿ ಎಲ್ಲದರಿಂದ ಆರತಿ ಇದ್ದು ಇವತ್ತು ತಾಲೂಕು ಆಗುತ್ತಂದ ಅದಕ್ಕೆ ನಿಮ್ಮ ಇಷ್ಟ ಕೊರತೆ ಐತೆ ಅಂತೇಳಿ ಎದ್ದು ಕಾಣಿಸಿ ಅದಕ್ಕೆ ಮುಂದಿನ ದಿನಮಾನದೊಳಗೆ ನಿಮ್ಮನ್ನು ಈ ಕ್ಷೇತ್ರದೊಳಗೆ ಓಡಾಡಕ್ಕೆ ಬಿಡೋದಿಲ್ಲ. ಮುಂದೆ CM ಕೂಡ ಈ ಕ್ಷೇತ್ರಕ್ಕೆ ಬರೋದೊಂದು ಮುನ್ಸೂಚನೆ ಐತಿ. ಮಸಾಲಟ್ಟಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಕ್ಕೆ ಬರ್ತದೆ. ಈ ಕ್ಷೇತ್ರದ ಒಳಗಡೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಪ್ರವೇಶ ಮಾಡಕ್ಕೆ ಬಿಡೋದಿಲ್ಲ. ಗೋ ಬ್ಯಾಕ್ CM ಅಂತೇಳಿ ಚಳವಳಿಯನ್ನು ಉಗ್ರವಾಗಿ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗಂಗಾಧರ್ ಮೇಟಿ, ರೈತ ಮುಖಂಡ. ಸಾಮೂಹಿಕ ನಾಯಕತ್ವದಡಿ ಮಾಲಿಂಗಪುರ ತಾಲೂಕಾ ಹೋರಾಟ ಸಮಿತಿಯಿಂದ ಏನು ಮನವಿ ಕೊಟ್ಟಿದ್ದೀರಿ? ಈಗಾಗಲೇ ಮಾಲಿಂಗಪುರ ತಾಲೂಕಾ ಘೋಷಣೆ ಆಗಬೇಕಂತೇಳಿ ನಾವು ಕಳೆದ 14 ತಾರೀಕಿನಿಂದ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದೀರಿ. ಈ ಧರಣಿ ಸತ್ಯಾಗ್ರಹಕ್ಕೆ ನಾನು ಕೂಡ 3-4 ಸಲ ಭೇಟಿ ಕೊಟ್ಟಿದ್ದೀನಿ. ಕಳೆದ ಒಂದು 3-4 ದಿನ ಹಿಂದೆನೇ ಕೂಡ ನಾನು ಮತ್ತೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದೀವಿ. ಫೋನ್ ಹಾಕಿ ತಮಗೆ ತಮ್ಮ ನಾಯಕರ ಜೊತೆ ನಾವು ಮಾತಾಡಿದ್ದೀವಿ. ಮತ್ತೆ ನಾವು ಏನು ಘೋಷಣೆ ಮಾಡಿದ್ರಿ, ಈ 17ನೇ ತಾರೀಕಿಗೆ ನಾವು ಮಾಲಿಂಗಪುರ ಬಂದ್ ಮಾಡ್ತೇವೆ ಅಂತ ವಿಷಯನ ನನಗೆ ತಮ್ಮ ಮುಖಾಂತರ ತಮ್ಮ ಹೋರಾಟ ಸಮಿತಿಯ ಮುಖಂಡರು ನನಗೆ ಫೋನ್ ಮುಖಾಂತರ ಕೂಡ ತಿಳಿಸಿದ್ರಿ. ಈ ಇವತ್ತು ಈ ಹೋರಾಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಆಗಮಿಸಿ ಮನವಿಯನ್ನ ಸ್ವೀಕಾರ ಮಾಡಬೇಕಂತ ತಮ್ಮ ಏನು ಬೇಡಿಕೆ ಆಗಿತ್ತು ಆ ಒಂದು ಲಿಖಿತ ರೂಪಕವಾಗಿಯೂ ಕೂಡ ನನಗೆ ಫೋನ್ ಮುಖಾಂತರ ಕೂಡ ತಾವು ತಿಳಿಸಿದ್ರಿ. ಈ ವಿಷಯವನ್ನು ನಾನು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಾನ್ಯ AC ಸಾಹೇಬರು ಕೂಡ ಗಮನಕ್ಕೆ ತಂದಿದ್ದೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಲ್ಲ AC ಸಾಹೇಬರಿಗೆ ಮತ್ತು ನಮಗೂ ಕೂಡ ಒಂದು ಕೆರೆಗಳ ಒತ್ತುವರಿ ಒಂದು ಸಭೆಯನ್ನ ರಾಜ್ಯ ಮಟ್ಟದಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಇತ್ತು. ನನಗೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಆದ್ರೆ ಜಿಲ್ಲಾಧಿಕಾರಿಗಳು ಇಲ್ಲ ನೀವಾದ್ರೂ ಹೋಗಿ ಅವ್ರ ಮನವಿಯನ್ನ ತಗೊಳ್ರಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಬಂದಿದ್ದೀನಿ. ಇವತ್ತು AC ಸಾಹೇಬರು ಮತ್ತೆ ಜಿಲ್ಲಾಧಿಕಾರಿಗಳು ಆ ಒಂದು ವಿಡಿಯೋ ಸಂವಾದದಲ್ಲಿ ಒಂದು ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಕೆರೆಗಳ ಒತ್ತುವರಿ ಹೈಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಅದು ಅನಿವಾರ್ಯವಾಗಿ ಆ ಸಭೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ತಮ್ದು ಇನ್ನೊಂದು ಏನು ಬೇಡಿಕೆ ಅಂತಂದ್ರೆ ಈ ಹೋರಾಟ ಸಮಿತಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವಾಗ ಬರ್ತಾರೆ ಅಂತೇಳಿ ತಾವು ಕೂಡ ಕೇಳಂತ ಹೇಳಿದಿರಿ. ನಾನು ಸದ್ಯ ಜಿಲ್ಲಾಧಿಕಾರಿಗಳು ಆ ಸಭೆಯಲ್ಲಿ ಇರೋದ್ರಿಂದ ನಾನು ಅವರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಎಂದು ಬರ್ತಾರೆ ದಿನಾಂಕವನ್ನ ನಿಮಗೆ ನಾನು ಅದನ್ನು ಚರ್ಚೆ ಮಾಡಿ ಸಾಹೇಬರು ಬರುವಂತ ದಿನಾಂಕವನ್ನು ನಿಮ್ಮ ಹೋರಾಟ ಸಮಿತಿಗೆ ನಾನು ತಿಳಿಸ್ತೀನಿ. ಮತ್ತು ನಾವು ಇವತ್ತು ಏನು ಮನವಿ ಕೊಟ್ಟಿದ್ದೀರಿ ಈ ಮನವಿಯನ್ನು ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಪ್ರಾಮಾಣಿಕವಾಗಿ ಇವತ್ತೇ ಕಳಿಸುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ತಮಗೆ ಈ ಮೂಲಕ ಹೇಳಿ ನನ್ನ 2 ಮತಗಳನ್ನು ಸಹ ನಮಸ್ಕಾರ.